ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ, ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತೆ ಗಿರೀಶ್. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಈರುಳ್ಳಿ ಬೆಳ್ಳುಳ್ಳಿಯನ್ನ ಉಪಯೋಗಿಸದೆ ಬೆಂಡೆಕಾಯಿ ಮತ್ತೆ ಮ್ಯಾಗಿ ಮಸಾಲನ ಉಪಯೋಗಿಸಿ ಯಾವ ರೀತಿಯಾಗಿ ಮಸಾಲಾ ಬೆಂಡೆಕಾಯಿ ಫ್ರೈಯನ್ನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಕೇವಲ ಕೆಲವೇ ಕೆಲವು ಪದಾರ್ಥಗಳನ್ನು ಉಪಯೋಗಿಸಿ ಬಹಳ ಸುಲಭವಾಗಿ ಬಹಳ ರುಚಿಕರವಾಗಿ ಮಾಡಬಹುದಾದಂತ ರೆಸಿಪಿ ಇದು. ಹಾಗಿದ್ರೆ ಬನ್ನಿ, ಬೆಂಡೆಕಾಯಿ ಮ್ಯಾಗಿ ಮಸಾಲಾ ಫ್ರೈಯನ್ನ ಮಾಡೋದಕ್ಕೇನೆಲ್ಲ ಪದಾರ್ಥಗಳು ಬೇಕು, ಹಾಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತೀಗ ನೋಡ್ಕೊಳ್ಳೋರಂತೆ. ಬೆಂಡೆಕಾಯಿ ಮ್ಯಾಗಿ ಮಸಾಲಾ ಫ್ರೈ ಮಾಡೋದಕ್ಕೋಸ್ಕರ 1 ಕೆಜಿಯಷ್ಟು ಬೆಂಡೆಕಾಯಿನ ತಗೊಂಡು ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿರತಕ್ಕಂಥದ್ದು. ಎಣ್ಣೆ 2 ಟೇಬಲ್ಸ್ಪೂನಷ್ಟು, ಹಚ್ಚ ಖಾರದ ಪುಡಿ 1 ಟೇಬಲ್ಸ್ಪೂನಷ್ಟು, ಮ್ಯಾಗಿ ಮಸಾಲ 1 ಟೇಬಲ್ಸ್ಪೂನಷ್ಟು, ಅರಿಶಿನದ ಪುಡಿ ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು. ಇದಿಷ್ಟು ಬೆಂಡೆಕಾಯಿ ಮಸಾಲಾ ಫ್ರೈ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಬನ್ನಿ ಈಗ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ. ಮೊದಲಿಗೆ ನಾವು ಬೆಂಡೆಕಾಯಿನ ಫ್ರೈ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಸ್ಟೌವ್ ಮೇಲೊಂದು ಬಾಣ್ಲಿನ ಇಟ್ಟು ಬಾಣ್ಲಿಗೆ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿದಂಥ 1 ಕೆಜಿಯಷ್ಟು ಬೆಂಡೆಕಾಯಿನ ಹಾಕೊಳ್ತಾ ಇರತಕ್ಕಂಥದ್ದು. ಬೆಂಡೆಕಾಯಿನ ಬಾಣ್ಲಿಗೆ ಹಾಕಿದ ನಂತರ 1 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಸರಿಸುಮಾರು 5-6 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲೇ ಬೆಂಡೆಕಾಯಿನ ಚೆನ್ನಾಗಿ ಹುರ್ಕೋಬೇಕು. ಈ ರೀತಿ ಎಣ್ಣೆನ ಹಾಕಿ ಬೆಂಡೆಕಾಯಿನ ಉರಿಯೋದ್ರಿಂದ ಲೋಳೆ ಅಂಶ ಎಲ್ಲ ಉರಿತ ಕಡಿಮೆ ಆಗುತ್ತೆ. 5 ನಿಮಿಷ ಏನು ಚೆನ್ನಾಗಿ ಉರಿತಿರಲ್ಲ, ಎಡೆಬಿಡದೆ ಈ ರೀತಿ ಮಿಕ್ಸ್ ಮಾಡ್ತಾನೆ ಉರಿಬೇಕು. ಈಗ ತಾವಿಲ್ಲಿ ನೋಡ್ತಾ ಇರ್ಬೋದು, ಬೆಂಡೆಕಾಯನ್ನು ಈ ಒಂದು ಹದಕ್ಕೆ ಕಂಪ್ಲೀಟಾಗಿ ಹುರಿದಾಗಿದೆ. ಹುರಿದಂಥ ಈ ಸಮಯದಲ್ಲಿ ಕಂಪ್ಲೀಟಾಗಿ ಲೋಳೆ ಅಂಶ ಎಲ್ಲ ಕಡಿಮೆ ಆಗಿದೆ. ಮಿನಿಮಮ್ ಅಂದರೂ 7-8 ನಿಮಿಷನಾದರೂ ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಬೆಂಡೆಕಾಯನ್ನು ಚೆನ್ನಾಗಿ ಹುರಿದಾದ ನಂತರ ಈಗ ಇಲ್ಲಿ ಮತ್ತೊಂದು ಬಾಣ್ಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಣ್ಲಿಗೆ 1 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆನೂ ಸಹ ಬಿಸಿ ಮಾಡ್ಕೋಬೇಕು. ಈಗಿಲ್ಲಿ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದಂಥ ಎಣ್ಣೆಗೆ 1 ಟೇಬಲ್ಸ್ಪೂನಷ್ಟು ಹಚ್ಚ ಖಾರದ ಪುಡಿ, ಹಾಗೆ 1 ಟೇಬಲ್ಸ್ಪೂನಷ್ಟು ಮ್ಯಾಗಿ ಮಸಾಲ, ಸ್ವಲ್ಪನೇ ಸ್ವಲ್ಪ ಅರಿಶಿನದ ಪುಡಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಈಗ ಈ ಮಸಾಲ ಪುಡಿ ಹಾಗೆ ಖಾರದ ಪುಡಿನಲ್ಲಿ ಇರತಕ್ಕಂಥ ಹಸಿ ವಾಸನೆ ಹೋಗೋವರೆಗೂ 30 ಸೆಕೆಂಡು ಎಣ್ಣೆನಲ್ಲಿ ಚೆನ್ನಾಗಿ ಬೆರೆಸ್ತಾ ಬಿಸಿ ಮಾಡ್ಕೋಬೇಕಾಗತ್ತೆ. ಬಹಳ ಸಿಂಪಲಾದ ರೆಸಿಪಿ, ನೀವು ಸಹ ಒಮ್ಮೆ ಈ ರೀತಿಯಾದಂಥ ರೆಸಿಪಿನ ಮಾಡಿ ನೋಡಿ, ತುಂಬ ಡಿಫ್ರೆಂಟಾದಂಥ ರುಚಿನ ಖಂಡಿತ ಪಡೀಬೋದು. ಈ ರೀತಿಯಾಗಿ ಚೆನ್ನಾಗಿ ಮಸಾಲ ಪುಡಿಗಳನ್ನೆಲ್ಲ ಎಣ್ಣೆ ಜೊತೆ ಬೆರೆಸಿ ಬಿಸಿ ಮಾಡಿದ ನಂತರ ಮೊದಲೇ ಮತ್ತೊಂದು ಬಾಂಡಿನಲ್ಲಿ ಚೆನ್ನಾಗಿ ಹುರಿದಂಥ ಬೆಂಡೆಕಾಯಿನ ಹಾಕಿ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಮತ್ತೆ ಬೆಂಡೆಕಾಯಿನ ಹುರ್ಕೋಬೇಕಾಗುತ್ತೆ. ಈ ರೀತಿ ಉರಿಬೇಕಾದ್ರೆ ಮಸಾಲ ಪುಡಿಗಳೇನು ಸೇರಿಸಿದ್ವಲ್ಲ ಕಂಪ್ಲೀಟಾಗಿ ಎಲ್ಲ ಬೆಂಡೆಕಾಯಿಗೂ ನೀಟಾಗಿ ಹೊಂದ್ಕೋಬೇಕು. ಆ ರೀತಿ ಖಾರ ಹೊಂದ್ಕೊಳ್ಳೋಗೆ ಮಿಕ್ಸ್ ಮಾಡ್ತಾ ಚೆನ್ನಾಗಿ ಬೆಂಡೆಕಾಯಿನ ಫ್ರೈ ಮಾಡ್ಕೋಬೇಕು. ಕೆಲವೊಂದು ರೆಸಿಪಿಗಳ ವಿಶೇಷನೇ ಅದು, ಕಡಿಮೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ, ಹಾಗೆ ಆ ರೆಸಿಪಿನ ತಯಾರು ಮಾಡೋದಕ್ಕೆ ಬಹಳ ಕಡಿಮೆ ಸಮಯ ಬೇಕಾಗುತ್ತೆ. ಆದರೆ ರುಚಿ ಮಾತ್ರ ಬಹಳ ಅದ್ಭುತವಾದಂಥ ರುಚಿನ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. 5 ನಿಮಿಷ ಚೆನ್ನಾಗಿ ಬೆರೆಸಿ ಮಿಕ್ಸ್ ಮಾಡಿದ ನಂತರ ನೋಡೋರಂತೆ ಯಾವ ರೀತಿಯಾಗಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ ಅಂತ. 5-6 ನಿಮಿಷ ಉಪ್ಪು ಖಾರನೂ ಬೆರೆಯೋ ಹಾಗೆ ಚೆನ್ನಾಗಿ ಹುರಿದಾದ ನಂತರ ತಾವಿಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಸೊಗಸಾಗಿ ಸಿದ್ಧವಾಗಿದೆ ಮ್ಯಾಗಿ ಮಸಾಲನ ಉಪಯೋಗಿಸಿ ಮಾಡಿರ್ತಕ್ಕಂಥ ಬೆಂಡೆಕಾಯಿ ಫ್ರೈ ಅಂತ. ಖಂಡಿತ ಈ ರೀತಿಯಾದಂಥ ಬೆಂಡೆಕಾಯಿ ಫ್ರೈ ಮಾಡಿ ನೀವು ಹಾಗೇನೂ ಸ್ಟಾರ್ಟರ್ಸ್ ಆಗಿ ತಿನ್ಬೋದು. ಅಷ್ಟೇ ಯಾಕೆ, ಮಕ್ಕಳು ಕೊಡ್ಬೋದು, ದೊಡ್ಡವರು ಕೊಡ್ಬೋದು, ಊಟದ ಜೊತೆ ನಂಚ್ಕೋಬೋದು. ಜೊತೆಗೆ ನಾವೇನಾದ್ರು ಲಂಚ್ ಬಾಕ್ಸ್ ತೊಗೊಂಡೋಗ್ಬೇಕಾದ್ರೆ ಆಫೀಸ್ಗೆ ಅಥವಾ ಸ್ಕೂಲ್ಗೆ ಇದನ್ನು ಸಪ್ರೇಟಾಗಿ ನಂಚ್ಕೊಳ್ಳೋದಕ್ಕೂ ತೊಗೊಂಡೋಗ್ಬೋದು. ಬಹಳ ಈಸಿಯಾದ ರೆಸಿಪಿ, ಅಷ್ಟೇ ರುಚಿಕರವಾದ ರೆಸಿಪಿ. ಅದರಲ್ಲೂ ಬಿಸಿಯಾಗಿ ತಿಂತಾ ಇದ್ರೆ ಈ ಒಂದು ಮ್ಯಾಗಿ ಮಸಾಲಾ ಬೆಂಡೆಕಾಯಿ ಫ್ರೈ ಮತ್ತಷ್ಟು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಹಾಗಿದ್ರೆ ನೋಡ್ಕೊಂಡ್ರಲ್ಲ ಬಹಳ ಸುಲಭವಾಗಿ ಯಾವ ರೀತಿಯಾಗಿ ಮಸಾಲಾ ಬೆಂಡೆಕಾಯಿ ಫ್ರೈನ ತಯಾರು ಮಾಡೋದು ಅಂತ. ಖಂಡಿತ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಮಸಾಲಾ ಬೆಂಡೆಕಾಯಿ ಫ್ರೈ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ಈ ಒಂದು ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.